ಸೌಹಾರ್ದ ಪರಂಪರೆ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಸೌಹಾರ್ದ ಕರ್ನಾಟಕವು ಆಯೋಜಿಸಿದ್ದ ರಾಜ್ಯವ್ಯಾಪಿ ಸೌಹಾರ್ದ ಮಾನವ ಸರಪಳಿ ಅಭಿಯಾನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಂಗಳೂರು, ಮಂಡ್ಯ, ಹಾಸನ, ಉಡುಪಿ, ದಾವಣಗೆರೆ, ಕಲಬುರಗಿ, ರಾಯಚೂರು, ಗದಗ್ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಸೌಹಾರ್ದ ಸರಪಳಿ ನಿರ್ಮಿಸಿದರು. ಕಲಬುರಗಿಯಲ್ಲಿ ನಡೆದ ಸೌಹಾರ್ದ ಸರಪಳಿಯಲ್ಲಿ ವಿದ್ಯಾರ್ಥಿಗಳು ಬಿಳಿ ಬಟ್ಟೆ ಮೇಲೆ ಸೌಹಾರ್ದತೆ ಸಾರುವ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಒಂದೇ, ಮನುಜ ಕುಲವೊಂದೇ, ಸಂವಿಧಾನ ನಮ್ಮ ಧರ್ಮ ಗ್ರಂಥ ಎಂದು ಬುದ್ಧ, ಬಸವ, ಅಂಬೇಡ್ಕರ್, ಟಿಪ್ಪು ಸುಲ್ತಾನರ ಚಿತ್ರಗಳನ್ನು ಬಿಡಿಸುವುದರ ಮೂಲಕ ಸೌಹಾರ್ದ ಸಂದೇಶ ಸಾರಿದರು. ಧಾರ್ಮಿಕ ಸಾಮರಸ್ಯ, ಪರಸ್ಪರ ಸೌಹಾರ್ದತೆ, ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆಗಳ ಜೀವ ಜಗತ್ತಿನ ಅಭಿವೃದ್ಧಿಯ ಮಂತ್ರ. ಮನುಷ್ಯ ನಿರ್ಮಿತ ಜಾತಿ, ಧರ್ಮ, ಲಿಂಗ, ಪ್ರದೇಶ, ಭಾಷೆ ಇತ್ಯಾದಿ ಎಲ್ಲ ತಾರತಮ್ಯಗಳನ್ನು ಮೀರಿ ಪರಸ್ಪರ ಮಾನವೀಯ ಮಿಡಿತದಲ್ಲಿ ಕೂಡಿ ಬಾಳಬೇಕು. ಪ್ರೀತಿ ಕೊಟ್ಟು ಪ್ರೀತಿ ಪಡಿ, ಧರ್ಮ ದ್ವೇಷ, ಜಾತಿ ಕ್ಲೀಶೆ ಮೊದಲು ಕಡಿ ಎಂಬ ತತ್ವಬೀಜವನ್ನು ಕಲ್ಯಾಣ ಕರ್ನಾಟಕದ ದಾರ್ಶನಿಕರು ಬಿತ್ತನೆ ಮಾಡಿದ್ದಾರೆ ಎಂದು, ಸೌಹಾರ್ದತೆಯ ಪರಂಪರೆಯನ್ನು ನಾವೆಲ್ಲರೂ ಮುಂದುವರೆಸೋಣ ಎಂದು ಆಶಯ ವ್ಯಕ್ತಪಡಿಸಿದರು. ಜಾತಿ ಮತ್ತು ಧರ್ಮಗಳ ಹೆಸರಿನಲ್ಲಿ ದ್ವೇಷವನ್ನು ಹುಟ್ಟುಹಾಕುವ ಪ್ರವೃತ್ತಿಗೆ ಪ್ರತಿರೋಧಿಯಾಗುತ್ತಾ ಶಾಂತಿ, ಸೌಹಾರ್ದ, ಸಮಾನತೆ, ಮಮತೆಗಳ ದ್ವೇಷಾತೀತ ಭಾರತವನ್ನು ನಾವೆಲ್ಲರೂ ಉಳಿಸಬೇಕು. ಸೌಹಾರ್ದತೆ ಮತ್ತು ಸಮಾನತೆ ನಮ್ಮ ಆದ್ಯತೆಯಾಗಲಿ. ಇವತ್ತಲ್ಲ, ನಾನು ಆಗಾಗ ಹೇಳ್ತಾ ಇರೋದುಂಟು, ಇದು ಒಂದು ಸಾಂಸ್ಕೃತಿಕ ಪರಂಪರೆ ಇದೆ ಈ ದೇಶಕ್ಕೆ, ಹಾಗೆ ಒಂದು ರಾಜಕೀಯ ಪರಂಪರೆ ಇದೆ. ರಾಜಕೀಯ ಪರಂಪರೆ ಯಾವಾಗಲೂ ಸೋಲು ಗೆಲುವುಗಳನ್ನೇ ಮುಖ್ಯವಾಗಿಟ್ಟುಕೊಂಡು ಜನಗಳನ್ನು ಇಬ್ಬಾಗ ಮಾಡಿ ಒಬ್ಬರ ವಿರುದ್ಧ ಇನ್ನೊಬ್ಬರನ್ನು ಎತ್ತಿಕಟ್ಟಿ ಜಗಳ ಹಚ್ಚಿ ರಾಜಕೀಯದ ಮೇಲಾಟವನ್ನು ನಡೆಸಿದರೆ ಸಾಂಸ್ಕೃತಿಕ ಪರಂಪರೆ ಜನಗಳನ್ನು ಒಗ್ಗೂಡಿಸಿ ಪ್ರೇಮದ ಮೂಲಕ ಜನಗಳನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಿದೆ. ಪಂಪನಿಂದ ಕುವೆಂಪುವರೆಗೆ ಕನ್ನಡದ ಪರಂಪರೆಯನ್ನು ನೀವು ನೋಡಿದರೆ ಅದನ್ನು ಭಾಳ ಸ್ಪಷ್ಟವಾಗಿ ಕಾಣಬಹುದು. ಮನುಜ ಕುಲಂ ತಾನೊಂದೇ ವಲಂ ಅಂದ ಪಂಪ. ಬಸವಣ್ಣವರು ಇಡೀ ಜಗತ್ತಿನ ಸರ್ ಎಲ್ಲ ಜೀವಗಳ ಹಿತಾಸಕ್ತಿಯನ್ನು ಆಧರಿಸಿ ಇವತ್ತು ಕುವೆಂಪು ಅವರ ಪ್ರತಿಮೆಯ ಕೆಳಗೆ ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಮನುಷ್ಯ ಹುಟ್ಟುತ್ತಾ ಇರುವಾಗ ವಿಶ್ವಮಾನವ, ಬೆಳೀತಾ ಬೆಳೀತಾ ಅವನು ಅಲ್ಪಮಾನವನಾಗ್ತಾನೆ, ಮತ್ತೆ ಅವನನ್ನು ವಿಶ್ವಮಾನವನ್ನಾಗಿ ಮಾಡುವುದೇ ಧರ್ಮದ, ಸಾಹಿತ್ಯದ, ಸಂಸ್ಕೃತಿಯ ಗುರಿಯಾಗಬೇಕು ಅಂತ ಹೇಳಿದವರು ಕುವೆಂಪು. ಸೌಹಾರ್ದತೆಯ ರೂಪಕವಾಗಿತ್ತು, ನೈತಿಕ ರಾಜಕಾರಣಕ್ಕೆ ಮಾದರಿಯಾಗಿತ್ತು. ಅದನ್ನೆಲ್ಲ ಬುಡಮೇಲು ಮಾಡುವ ಶಕ್ತಿಗಳು ಈಗ ಹೆಚ್ಚಾಗಿ ಇದ್ದಾರೆ. ದೈವಭಕ್ತಿಯನ್ನ ದೇಶಭಕ್ತಿಯನ್ನಾಗಿ ಪರಿವರ್ತಿಸಿದ ಕಾರಣ ಇಂದು ಎಲ್ಲ ಜನಗಳ ಭಾವನೆಗೆ ಲಗ್ಗೆ ಹಾಕಿ ಅವರ ಮನಸ್ಸುಗಳನ್ನು ಕೆಡಿಸಿ ಧಾರ್ಮಿಕವಾಗಿ ಮಾತನಾಡಿ ಆ ರಾಜಕಾರಣಕ್ಕೆ ಸರಿಪಡ್ತಾ ಇರೋದ್ರಿಂದ ಸೌಹಾರ್ದತೆ ಕಲುಷಿತವಾಗಿದೆ. ವಸುದೈವ ಕುಟುಂಬಕ್ಕೂ ಅನ್ನೋದು ಯಾವುದೋ ಉಪನಿಷತ್ನಲ್ಲಿ ಬಂದಿದೆ ಅಂತ. ಅವರೇ ಬರ್ತಿರೋ ಉಪನಿಷತ್ ಇರಬೇಕು, ಯಾಕೆಂದ್ರೆ ಉಪನಿಷತ್ನಲ್ಲಿ ಬರೋದಲ್ಲ ಅದು. ಬಹಳ ಕೆಟ್ಟ ಪುಸ್ತಕ ಹೊಂದಿದೆ ಹಿತೋಪದೇಶ ಅಂತ, ಅದ್ರಲ್ಲಿ ಬರೋ ಮಾತದು. ವಂಚನೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಣಿ ಹೇಳೋ ಮಾತದು, ಮೋಸವನ್ನು ಇನ್ನೂ ಹೆಚ್ಚಾಗಿ ಮಾಡಿ ತನ್ನ ಆಶಯವನ್ನು ಪೂರೈಸ್ಕೋಬೇಕು ಅಂತಿರ್ತಕ್ಕಂಥ ಪ್ರಸಂಗ ಹಿತೋಪದೇಶದಲ್ಲಿ ಬರಲಿ. ಅನ್ವರ್ಥವಾಗಿದೆ ಇವರಿಗೆ, ಯಾಕೆಂತಂದ್ರೆ ಎಲ್ಲೆಲ್ಲಿ ಹುರಿ ಹಿಂಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವ ದೀರ್ಘ ಆಲೋಚನೆಯನ್ನು ಬೇಕಿಲ್ಲ. ಊಟ ಸೇರೋದಿಲ್ಲ, ಒಂದಿಷ್ಟು ಹುರಿ ಹಿಂಡ್ಕೊಂಡೇ ಇಟ್ಕೊಳ್ಳಿ ಅಂತ. ಹುರಿಯನ್ನ ಎಲ್ಲ ಕಡೆ ಹಿಂಡ್ತಾ ಇರುವ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಜಾಗೃತರಾಗಿರ್ಬೇಕು, ಆಕಾಂಕ್ಷೆಯನ್ನ ಯಾವ ರೀತಿ ವ್ಯಕ್ತಪಡಿಸ್ತೇವೆ, ಪ್ರತಿರೋಧ ಯಾವ ರೀತಿಯಲ್ಲಿ ಒಡುತ್ತೇವೆ. ಮಂಡ್ಯಕ್ಕೆ ಬೆಂಕಿ ಹಾಕಕ್ ಬಂದವರು ಅಲ್ಲಿಂದ ಹಾಗೆ ಇನ್ನು ಚನ್ನಪಟ್ಟಣ, ರಾಮನಗರ ಎಲ್ಲ ದಾಟ್ಕೊಂಡು ಬೆಂಗಳೂರಿಗೆ ಬರುವಷ್ಟು ವ್ಯವಧಾನವಿಲ್ಲ ಅವ್ರಿಗೆ.
ಅಲ್ಲಾಡ್ತಾ ಇರೋ ಹಾಗೆ ಈಗಲೂ ಇಲ್ಲೂ ಒಂದು ಕಡೆ ಎಲ್ಲಾದರೂ ಎಬ್ಬಿಸ್ತಕ್ಕಂಥದ್ದೇನೋ ಅಸಂಭವ ಅಲ್ಲ. ಆದಿಂದಲೇ ನಾವೆಷ್ಟು ಜನ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದಕ್ಕೆ ಬದ್ಧರಾಗಿದ್ದೇವೆ ಮತ್ತು ಹೇಗೆ ಸೆಣಸಾಟದಲ್ಲಿ ಪಾಲ್ಗೊಳ್ತೇವೆ ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗಬೇಕಾದಂಥ ದಿನ ಬಂದಿದೆ. ಮಣಿಪುರ ಉರಿತಾ ಇದ್ದು ಎಷ್ಟು ದಿನ ಆಯಿತು? ನಮ್ಮ ರಾಜಕಾರಣಿಗಳಿಗೆ ಜವಾಬ್ದಾರಿ ಇಲ್ವಾ? ಸೌಹಾರ್ದತೆ ಅಂದ್ರೇನು? ಇದನ್ನೆಲ್ಲ ನಮ್ಮ ಹಿರಿಯರು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ವೇಳೆ ಮಾಧ್ಯಮದವರು ಕೂಡ ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ, ಆಗ ಆಕಾಶವಾಣಿಯಲ್ಲಿ ಎರಡೇ ಲೈನಿನ ಒಂದು ಸುದ್ದಿ, ಗಾಂಧಿ ಹತ್ಯೆ ಆಗಿದ್ದಾರೆ ಒಬ್ಬ ಹಿಂದುವಿನಿಂದ, ಆರ್ ಎಸ್ ಎಸ್ ನ ಗೋಡ್ಸೆ ಕೊಂದಂತಹ. ಅವಾಗ ತಕ್ಷಣದಲ್ಲಿ ಪೊಲೀಸರು ಅವನನ್ನ ಹಿಡಿದು ಒಳಗೆ ಹಾಕ್ತಾರೆ. ಇಂತಹ ಒಂದು ಸಂದರ್ಭದಿಂದ ದಾಟಿ ಬಂದದ್ದು ಒಬ್ಬ ಪತ್ರಕರ್ತನ ಅಥವಾ ಒಬ್ಬ ಸುದ್ದಿ ಮಾಧ್ಯಮದ ಸಮಯೋಚಿತವಾದಂತಹ ಹೇಳಿಕೆಯಿಂದ. ಇವತ್ತು ಇಡೀ ದಿವಸ ಗಂಡ ಹೆಂಡತಿ ಜಗಳ ನ್ಯೂಸ್ ಅಲ್ಲಿ ಸಾಕಷ್ಟು ಸಲ ಹೇಳ್ತಾರೆ, ಸೌಹಾರ್ದದ ಮಾತುಗಳನ್ನ ಯಾಕೆ ಹೇಳಲ್ಲ? ಸೌಹಾರ್ದದ ಮಾತುಗಳನ್ನ ಹೇಳಬೇಕಾಗಿದೆ, ಗಾಂಧಿಯ ತತ್ವಗಳನ್ನ ಹೇಳಬೇಕಾಗಿದೆ. ಗಾಂಧೀಜಿ ರಕ್ತದ ಮಡುವಿನಲ್ಲಿ ಕಾಲಿಟ್ಕೊಂಡು ಕತ್ತಲಲ್ಲಿ, ಯಾವ ಸೆಕ್ಯೂರಿಟಿ ಇಲ್ಲ ಅವರಿಗೆ, ಒಬ್ಬರೇ ನಡ್ಕೊಂಡು ಹೋಗಿ ಮನೆ ಮನೆಗೂ ಹೋಗಿ ಅವರಿಗೆ ಧೈರ್ಯ ತುಂಬಿ ಬಂದ್ರು. ಇಂತಹ ನಾಯಕನ ಕೊರತೆ ನಮ್ಮಲ್ಲಿದೆ. ಅಂತಹ ನಾಯಕರನ್ನ ಆಯ್ಕೆ ಮಾಡುವಂತಹ ಸಂದರ್ಭ 2024 ನಮಗೆ ಒದಗಿ ಬಂದಿದೆ. ಗೆಳೆಯರೆ, ನಾವೆಲ್ಲ ಸೇರಿ ನಮ್ಮ ತೀರ್ಮಾನ ಹೇಗಿರ್ಬೇಕು, ನಮ್ಮ ಆಯ್ಕೆ ಏನಿರ್ಬೇಕು, ಇಲ್ಲಿ ಸೇರಿಡುವಂತಹ ಎಲ್ಲ ಸಂಘಟನೆಗಳ ಜವಾಬ್ದಾರಿ ಇದೆ. ಒಟ್ಟಾಗಿ ನಾವು ಮುಂದೆ ಬರ್ತಕ್ಕಂತಹ ಫ್ಯಾಸಿಸ್ಟ್ ಶಕ್ತಿಗಳನ್ನ ಸೋಲಿಸ್ಬೇಕು. ಪ್ರಜಾಪ್ರಭುತ್ವದ ಮತ್ತು ಮಾನವ ಪರವಾದ ಶಕ್ತಿಗಳನ್ನ ಅಧಿಕಾರಕ್ಕೆ ತರುವ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೆ. ಕೈಕೇ ಕೈ ಜೋಡಿಸಿ ನಾಡು ಉಳಿಸಬೇಕಿದೆ. ತನ್ಮೂಲಕ ಸರ್ವಶ್ರೇಷ್ಠವಾದ ನಮ್ಮ ಸಂವಿಧಾನವನ್ನ ಎತ್ತಿ ಹಿಡಿಯಬೇಕಿದೆ. ಬರೀ ಬಂಧುಗಳೇ ನಮ್ಮೊಂದಿಗೆ ಸಣ್ಣ ಹೆಜ್ಜೆ, ಬನ್ನಿ ಬಂಧುಗಳೇ ನಮ್ಮೊಂದಿಗೆ ಸಣ್ಣ ಹೆಜ್ಜೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.